ನಮಸ್ತೆ ಕರ್ನಾಟಕ ಸೊ ಇದೇ ಇಪ್ಪತ್ತನೇ ತಾರೀಕು ಯಲಂಕಾ ಬ್ರಾಂಚ್ ಉದ್ಘಾಟನೆ ಆಗ್ತಿದೆ ಸೊ ಎಲಂಕಾ ಬ್ರಾಂಚ್ನ ಇನ್ಚಾರ್ಜ್ ಆದ ಮಿಸ್ಟರ್ ಮಣಿಕಂಠ ಅವರು ನಮ್ಮ ಜೊತೆ ಇದ್ದಾರೆ ಜೊತೆಗೆ ಯಲಂಕಾ ಬ್ರಾಂಚ್ನ ಸೆಕ್ರೆಟರಿ ಆದ ಶೋಭಾ ಮೇಡಮ್ ಅವರು ಇದ್ದಾರೆ ಸೊ ಇವರು ಸ್ಟಾಕ್ ಮಾರ್ಕೆಟ್ನಲ್ಲಿ ಸತತ ಐದು ವರ್ಷಗಳಿಂದ ಸತತ ಟ್ರೇಡಿಂಗ್ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ ಈಸ್ ಅ ಸಕ್ಸಸ್ಫುಲ್ ಟ್ರೇಡರ್ ಇವರು ಸ್ವಿಂಗ್ ಸ್ಟಾಕ್ ಸ್ಪೆಷಲಿಸ್ಟ್ ಅಂತಲೂ ಕರಿಬೋದು ಸೊ ಇವರು ನಮ್ಮ ಟಿ ಡಿ ಅಕಾಡೆಮಿಯಲ್ಲಿ ಮೋರ್ ದೆನ್ ಒನ್ ಆ್ಯಂಡ್ ಆಫ್ ಇಯರಿಂದ ವರ್ಕ್ ಮಾಡ್ತಾನೆ ಇದ್ದಾರೆ ಜೊತೆಗೆ ಇವರು ತುಂಬ ಮಾರ್ಕೆಟ್ನಲ್ಲಿ ಆಳವಾದ ನಾಲೆಜ್ ಹೊಂದಿದ್ದಾರೆ ಸೊ ಇವರೊಂದು ಒಂದು ಪರಿಶ್ರಮ ಮತ್ತು ಇವರೊಂದು ಸ್ಟಾಕ್ ಮಾರ್ಕೆಟ್ನ ಜ್ಞಾನ ನಾಲೆಜ್ ನೋಡಿ ನಾನು ಇವ್ರನ್ನ ಯಲಂಕಾ ಬ್ರಾಂಚ್ ಹೆಡ್ ಆಗಿ ನಾಮಿನೇಟ್ ಮಾಡಿದ್ದೀನಿ ಸೊ ಇವರು ಯಲಂಕಾ ಬ್ರ್ಯಾಂಚ್ನಲ್ಲಿ ಏನೇ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಗ್ಬೋದು ಗೋಲ್ಡ್ ಕೋರ್ಸು ಜೊತೆಗೆ ಮೆಂಟರ್ಶಿಪ್ ಕೋರ್ಸು ಡೈಮಂಡ್ ಕೋರ್ಸು ಯಾವುದೇ ಒಂದು ಕೋರ್ಸು ಸೊ ಇವರೇ ಹ್ಯಾಂಡಲ್ ಮಾಡ್ತಾರೆ ಶೋಭಾ ಮೇಡಮ್ ಮತ್ತು ಮಣಿಕಂಠ ಅವರು ಸೊ ಆಲ್ ದ ಬೆಸ್ಟ್ ಸೊ ಯಲಂಕಾ ನಾರ್ತ್ ಬೆಂಗಳೂರು ಕಡೆ ಯಾರ್ಯಾರಿಗೆ ಫೆಸಿಲಿಟಿ ಇಲ್ಲ ಸೊ ನಮಗೆ ಬರೋಕ್ಕಾಗ್ತಾ ಇಲ್ಲ ಸೊ ಆ ಥರ ತುಂಬ ಕ್ವೈರೀಸ್ ಇತ್ತು ಎಸ್ಪೆಷಲಿ ವುಮೆನ್ ಆ್ಯಂಡ್ ಸೊ ಹಳೆ ಸ್ಟೂಡೆಂಟ್ಸ್ಗೆ ಸೊ ಅವ್ರಿಗೋಸ್ಕರನೇ ಯಲಂಕಾ ಬ್ರಾಂಚ್ನ ಐ ಮೀನ್ ಉದ್ಘಾಟನೆ ಮಾಡ್ತಾ ಇದ್ದೀವಿ ವಿ ಆರ್ ರೀ ಲಾಂಚಿಂಗ್ ದಿಸ್ ಇನ್ಸ್ಟಿಟ್ಯೂಟ್ ಸೊ ಯಲಂಕಾ ಬ್ರಾಂಚ್ ಅನ್ನೋದು ಒಂದು ಧರ್ಮಕ್ಷೇತ್ರ ಆಲ್ರೆಡಿ ನಮ್ಮ ಸ್ಟೂಡೆಂಟ್ಸ್ ಹೇಳಿದ್ದಾರೆ ಸೊ ಯಲಂಕಾ ಬ್ರಾಂಚಿಂದನೇ ನಾವು ಟಿ ಡಿ ಅಕಾಡೆಮಿ ಇಷ್ಟು ದೊಡ್ಡ ಮಟ್ಟವಾಗಿ ಬೆಳೆದು ಇಡೀ ರಾಜ್ಯನೇ ತಿರುಗಿ ನೋಡುವಂಥ ಇನ್ಸ್ಟಿಟ್ಯೂಟ್ ಆಗಿ ಬೆಳೆದಿರೋದು ಇಟ್ಸ್ ಬಿಕಾಸ್ ಆಫ್ ಯಲಂಕಾ ಬ್ರಾಂಚಿಂದ ಅಂತ ಹೇಳ್ಬೋದು ಸೊ ಯಲಹಂಕ ಬ್ರಾಂಚಲ್ಲಿ ಇಬ್ಬರು ಫ್ಯಾಕಲ್ಟಿ ಜೊತೆ ನಾನು ಸಹ ಒಂದು ಗೆಸ್ಟು ಲಕ್ಷರಾಗಿ ಬರ್ತಾ ಇರ್ತೀನಿ ಸೊ ಐ ಶೆಡ್ಯೂಲ್ಡ್ ಮಂಡೇ ನಾನು ಬರ್ತೀನಿ ಆ್ಯಂಡ್ ಸೊ ವೈಯಕ್ತಿಕವಾಗಿ ನಮ್ಮ ಮನೆಯೂ ಸಹ ಯಲಹಂಕದಲ್ಲಿರೋದು ಸೊ ಆದ್ದರಿಂದ ನಾನು ಸಹ ಎವ್ರಿ ಡೇ ಒನ್ ಒನ್ ಅವರ್ ವಿಸಿಟ್ ಆಗೋ ವಿಸಿಟ್ ಹಾಕಿ ಅಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ನ ಇಂಟ್ರ್ಯಾಕ್ಟ್ ಮಾಡೇ ಮಾಡ್ತೀನಿ ಸೊ ಮನೋಜ್ ಸರ್ ಯಲಂಕದಲ್ಲಿ ಇದ್ದೇ ಇರ್ತಾರೆ ಸೊ ಅದನ್ನು ಮಿಸ್ ಮಾಡ್ಕೊಳೆಲ್ಲ ನೀವು ಮನೋಜ್ ಸರ್ ಯಲಂಕದಲ್ಲಿ ಇದ್ದೇ ಇರ್ತಾರೆ ರಾಜಾಜಿನಗರಲ್ಲೂ ಇರ್ತಾರೆ ಆ್ಯಂಡ್ ಸೂನ್ ವಿ ಆರ್ ಕಮಿಂಗ್ ಅಪ್ ವಿತ್ ಫ್ಯೂ ಮೋರ್ ಬ್ರಾಂಚಸ್ ಆಲ್ಸೋ ಸೂನ್ ಸೊ ಅಪಾರ್ಟ್ ಫ್ರಮ್ ದಿಸ್ ಮಣಿಕಂಠ ಮತ್ತು ಶೋಭಾ ಮೇಡಮ್ ಜೊತೆಗೆ ಸೊ ಗೆಸ್ಟ್ ಫ್ಯಾಕಲ್ಟಿಯಾಗಿ ಸೊ ಅಜಿತ್ ದ ಬ್ಯಾಂಕ್ ನಿಫ್ಟಿ ಸ್ಕ್ಯಾಲ್ಪರ್ ಅಂತ ನೀವು ನೋಡಿರ್ತೀರ ಸೊ ಯೂಟ್ಯೂಬಲ್ಲಿ ತುಂಬ ಫೇಮಸ್ ಒನ್ ಲ್ಯಾಕ್ ಪ್ಲಸ್ ವ್ಯೂಸ್ ಹೋಗಿದೆ ಅವರು ವೀಡಿಯೋ ನಮ್ಮ ಟಿ ಡಿ ಅಕಾಡೆಮಿ ಇಂಗ್ಲೀಷ್ ಚಾನಲಲ್ಲಿ ಸೊ ಬ್ಯಾಂಕ್ ನಿಫ್ಟಿ ಸ್ಕ್ಯಾಲ್ಪರ್ ಅಜಿತ್ ಸಹ ಗೆಸ್ಟ್ ಆಗಿ ಬರ್ತಾ ಇರ್ತಾರೆ ದಟ್ ಈಸ್ ಅ ಬಿಗ್ ಪ್ಲಸ್ ಪಾಯಿಂಟ್ ಫಾರ್ ದ ಟಿ ಡಿ ಅಕಾಡೆಮಿ ಯಲಂಕಾ ಬ್ರಾಂಚ್ ಅಂತ ಹೇಳ್ಬೋದು ಆ್ಯಂಡ್ ಈವನ್ ರಾಜಾಜಿನಗರ್ಗೂ ಸಹ ಬರ್ತಾರೆ ಅವರು ಜೊತೆಗೆ ಡಾಕ್ಟರ್ ಮನೀಶ್ ಮೂರ್ತಿ ಅಂತ ಸೊ ಅವರು ರೆಂಕೋ ಟ್ರೇಡಿಂಗ್ ದಟ್ ಈಸ್ ಗೋರಿಲ್ಲಾ ಟ್ರೇಡಿಂಗ್ ಅಂತ ಕರೀತಾರೆ ಸೊ ಯಾವ ಕಡೆ ಟ್ರಾಫಿಕ್ ಇದೆಯೋ ಆ ಕಡೆ ಟ್ರೇಡ್ ಮಾಡೋದು ಸೊ ಇದೊಂದು ಹೊಸ ಸ್ಟ್ರಾಟಜಿ ತುಂಬ ಇದು ಪರಿಚಯ ಇರೋಲ್ಲ ಸೊ ಅದನ್ನು ಸಹ ಡಾಕ್ಟರ್ ಮನೀಶ್ ಮೂರ್ತಿ ಮತ್ತು ಮಿಸ್ಟರ್ ಅಜಿತ್ ಕುಮಾರ್ ಸೊ ಇವರಿಬ್ಬರು ಗೆಸ್ಟ್ ಆಗಿ ಬರ್ತಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಸೊ ಯಲಂಕಾ ಬ್ರಾಂಚ್ ವಿಲ್ ಬಿ ದ ಮೋಸ್ಟ್ ಟಾಕಿಂಗ್ ಪಾಯಿಂಟ್ ಆಫ್ ದ ಟೌನ್ ಅಂತ ಆಗ್ಬೋದು ಸೊ ಇಡೀ ಕರ್ನಾಟಕ ಯಲಂಕಾ ಬ್ರಾಂಚ್ ಮತ್ತು ರಾಜಾಜಿನಗರ್ ಬ್ರಾಂಚ್ ಟಿ ಡಿ ಅಕಾಡೆಮಿ ಕಡೆ ತಲೆ ಎತ್ತಿ ನೋಡ್ಬೋದು ಬಿಕಾಸ್ ವಿ ಹಾವ್ ಲಾಟ್ ಆಫ್ ಎಕ್ಸ್ಪರ್ಟ್ಸ್ ವು ಆರ್ ಕಮಿಂಗ್ ಟು ಅವರ್ ಇನ್ಸ್ಟಿಟ್ಯೂಟ್ ಸೊ ಅಪಾರ್ಟ್ ಫ್ರಮ್ ಅವರ್ ಟ್ರೈನರ್ಸ್ ವಿ ಆಲ್ಸೋ ಹ್ಯಾವ್ ಅ ಗೆಸ್ಟ್ ಫ್ಯಾಕಲ್ಟಿ ಸೊ ಇದನ್ನೆಲ್ಲ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಳ್ಳಿ ಸೊ ಟ್ವೆಂಟಿ ಏತ್ ಇದೇ ಗುರುವಾರ ಇಪ್ಪತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಇನಾಗ್ರೇಷನ್ ಪ್ರೋಗ್ರಾಮ್ ಇದೆ ಸೊ ಎಲ್ಲರೂ ಬನ್ನಿ ಸೊ ನಮಗೆ ಆರೈಸಿ ಅಂತ ಕೇಳ್ಕೊತೀವಿ ನಮಸ್ತೆ ಕರ್ನಾಟಕ ನನ್ನ ಹೆಸರು ಶೋಭಾ ನಾನಿಲ್ಲಿ ರಾಜಾಜಿನಗರಲ್ಲಿ ಮೆಂಟರ್ ಹಾಗೂ ಟ್ರೈನರ್ ಆಗಿ ವರ್ಕ್ ಮಾಡ್ತಾ ಇದೆ ಇಲ್ಲಿವರೆಗೂ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಾ ರಾಜಾಜನಗರಲ್ಲಿ ಮನೋಜ್ ಸರ್ ನನ್ನ ಕೆಲಸನ ರೆಕಗ್ನೈಸ್ ಮಾಡಿ ನನ್ನ ಎಲಾಂಕಾ ಬ್ರಾಂಚ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಈ ಒಂದು ಅವಕಾಶ ಕೊಟ್ಟ ಮನೋಜ್ ಸರ್ಗೆ ತುಂಬು ಹೃದಯದ ಧನ್ಯವಾದಗಳು ಯು ಅಗೇನ್ ಮನೋಜ್ ಸರ್ ಫಾರ್ ಸಪೋರ್ಟಿಂಗ್ ಅಸ್ ಇನ್ ಮುಂದೆ ನಿಮ್ಗೆ ಏನೇ ಅಡ್ಮಿಷನ್ ಪ್ರೋಸೆಸ್ ಹಾಗೂ ಮೆಂಟರ್ಶಿಪ್ ಬಗ್ಗೆ ಏನಾದರೂ ಡೀಟೇಲ್ಸ್ ಬೇಕಿದೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಟ್ ಎಲಂಕಾ ಬ್ರಾಂಚ್ ನಮಸ್ತೆ ಕರ್ನಾಟಕ ನನ್ನ ಹೆಸರು ಮಣಿಕಂಠ ಅಂತ ಸೊ ಇವತ್ತು ನಾವು ಒಂದು ಹೊಸ ಸ್ಟ್ರಾಟಜಿನ ಕಲಿತಾ ಈ ಸ್ಟ್ರಾಟಜಿ ನೇಮ್ ಬಂದ್ಬಿಟ್ಟು ಲೈಫ್ ಟೈಮ್ ಬ್ರೇಕೌಟ್ ಸ್ಟ್ರಾಟಜಿ ಓಕೆ ಸೊ ಈ ಸ್ಟ್ರಾಟಜಿ ನಾರ್ಮಲಿ ನಮಗೆ ಎಲ್ಲ ಕಡೆಯಲ್ಲೂ ಸಿಗುತ್ತೆ ಈ ಸ್ಟ್ರಾಟಜಿ ತುಂಬ ಕಡೆಯಲ್ಲಿ ರೆಫರೆನ್ಸಸ್ ನಮಗೆ ಸಿಗುತ್ತೆ ಬಟ್ ಈ ಸ್ಟ್ರಾಟಜಿ ಹಿಂದಿನ ಸೆಂಟಿಮೆಂಟ್ ಏನು ಸೊ ಎಕ್ಸಾಕ್ಟ್ಲಿ ಈ ಸ್ಟ್ರಾಟಜಿನ ನಾವು ಯಾವ ಥರ ಯುಟಿಲೈಸ್ ಮಾಡ್ಕೊಬೋದು ಅನ್ನೋದನ್ನು ಇವತ್ತು ಕಲಿಯೋಣ ಓಕೆ ಸೊ ಲೈಫ್ ಟೈಮ್ ಸ್ಟ್ರಾಟಜಿ ಅಂತ ಲೈಫ್ ಟೈಮ್ ಬ್ರೇಕೌಟ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಸೊ ಲೆಟ್ಸ್ ಟೇಕ್ ಅ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಎ ಬಿ ಸಿ ಸ್ಟಾಕ್ ಅಂತ ಇಟ್ಕೊಳ್ಳೋಣ ಓಕೆ ಸೊ ಯಾವುದೋ ಒಂದು ಎ ಬಿ ಸಿ ಸ್ಟಾಕ್ ಒಂದು ಥೌಸಂಡ್ ರುಪೀಸಿಂದ ಕೆಳಗಡೆ ಬಿದ್ದಿರುತ್ತೆ ಸೊ ಈ ತೌಸಂಡ್ ರುಪೀಸ್ ಅನ್ನೋದು ಅದರ ಆಲ್ ಟೈಮ್ ಹೈ ಅಂತ ಅಂದ್ಕೊಳ್ಳೋಣ ಓಕೆ ಸೊ ಈ ತೌಸಂಡ್ ರುಪೀಸ್ ಅನ್ನೋದು ಆ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅಂದರೆ ಎ ಬಿ ಸಿ ಸ್ಟಾಕ್ನ ಆಲ್ ಟೈಮ್ ಹೈ ಸೊ ನೆಕ್ಸ್ಟು ಅಟ್ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಒಂದು ಟೈಮ್ ಆದಮೇಲೆ ಇಟ್ ಮೇ ಬಿ ಒನ್ ಮಂತ್ ಟೂ ಮಂತ್ಸ್ ಒನ್ ಇಯರ್ ಟೆನ್ ಇಯರ್ಸ್ ಫೈವ್ ಇಯರ್ಸ್ ಎನಿಥಿಂಗ್ ಓಕೆ ಸೊ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ನೆಕ್ಸ್ಟು ಮತ್ತೆ ಆ ಸ್ಟಾಕು ಸೇಮ್ ಹೈಗೆ ಬರುತ್ತೆ ಅಂದರೆ ಅದು ಆಲ್ ಟೈಮ್ ಹೈ ಏನಿತ್ತು ಸೊ ಸೇಮ್ ಹೈಗೆ ಬರುತ್ತೆ ಸೊ ಇಲ್ಲಿ ಬಂದಾಗ ಇಲ್ಲಿ ಏನು ಪ್ರೈಸ್ ಆ್ಯಕ್ಷನ್ ಫಾರ್ಮ್ ಮಾಡುತ್ತೆ ಸೊ ಅನ್ನೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ತುಂಬ ಜನ ಏನು ಮಿಸ್ಟೇಕ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸ್ಟಾಕು ಆಲ್ ಟೈಮ್ ಹೈನ ಅಪ್ರೋಚ್ ಮಾಡ್ತಾ ಇದ್ದಂಗೆ ಎಂಟ್ರಿ ತೊಗೊಂಡ್ಬಿಡ್ತಾರೆ ಸೊ ಇವಾಗ ಸೊ ಇಲ್ಲಿಂದ ಬರ್ತಾ ಇದೆ ಥೌಸಂಡ್ ರುಪೀಸ್ ಟಚ್ ಮಾಡ್ತಾ ಇದೆ ಅನ್ನೋ ಹಾಗೆ ತುಂಬ ಜನ ಎಂಟ್ರೀಸ್ ತಗೊತಾರೆ ಸೊ ದಟ್ ಈಸ್ ಅ ಮೇಜರ್ ಮಿಸ್ಟೇಕ್ ನಾವು ಮಾಡೋದು ಏನು ಅಂತ ಹೇಳಿದ್ರೆ ಆಲ್ ಟೈಮ್ ಹೈನ ಟಚ್ ಮಾಡ್ತಾ ಇದ್ದಂಗೆ ಯಾವಾಗಲೂ ಕೂಡ ನಾವು ಎಂಟ್ರಿ ತೊಗೊಂಬಾರ್ದು ಯಾಕೆ ಅಂತ ಹೇಳಿದ್ರೆ ಸೊ ಇನ್ ಮೇಜರ್ ಕೇಸಸ್ ಏನಾಗುತ್ತೆ ಹೇಳಿದ್ರೆ ಸೊ ಯಾರು ಇಲ್ಲಿಂದ ಪೊಸಿಷನ್ ಹೋಲ್ಡ್ ಮಾಡಿರ್ತಾರೆ ಸೊ ಇವರೆಲ್ಲರೂ ಕೂಡ ಒಂದು ಸಲ ಆಲ್ ಟೈಮ್ ಹೈಗೆ ಬರ್ತಾ ಇದ್ದಂಗೆ ಪ್ರಾಫಿಟ್ಸ್ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಓಕೆ ಸೊ ಯಾವಾಗ ಆ ಸ್ಟಾಕು ಆಲ್ ಟೈಮ್ ಹೈಗೆ ಬರುತ್ತೆ ಸೊ ದೇ ವಿಲ್ ಸ್ಟಾರ್ಟ್ ಟು ಬುಕ್ ದೇರ್ ಪ್ರಾಫಿಟ್ಸ್ ಸೊ ಇಲ್ಲೇನಾಗುತ್ತೆ ಸೊ ಡಿಮ್ಯಾಂಡ್ ವಿಲ್ ಬಿ ಲೆಸ್ ಸಪ್ಲೈ ವಿಲ್ ಬಿ ಮೋರ್ ಸೊ ನಾವು ಯಾವಾಗ ಎಂಟ್ರಿ ತೊಗೊಬೋದು ಸೊ ಯಾವಾಗ ಇಲ್ಲಿ ಟ್ರೇಡ್ ಮಾಡ್ಬೋದು ಅಂತೇಳಿದ್ರೆ ಸೊ ಯಾವಾಗ ಈ ಆಲ್ ಟೈಮ್ ಹೈನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡುತ್ತೆ ಅಥವಾ ಒಂದು ರೀಟೆಸ್ಟ್ ಬಂದು ಸೊ ಯಾವಾಗ ಈ ಲೆವೆಲ್ಸ್ನ ರೀಟೆಸ್ಟ್ ಲೆವೆಲ್ಸ್ನ ಮತ್ತೆ ಕ್ರಾಸ್ ಮಾಡುತ್ತೆ ಸೊ ಅಲ್ಲಿ ದೆರ್ ವಿಲ್ ಬಿ ಅ ಫ್ರೆಶ್ ಡಿಮ್ಯಾಂಡ್ ಸೊ ಒಂದು ಫ್ರೆಶ್ ಬೈಯಿಂಗ್ ಮೂಮೆಂಟಮ್ ಕ್ಯಾರಿ ಆಗ್ಬೋದು ಸೊ ಒನ್ಸ ಆಲ್ ಟೈಮ್ ಹೈನ ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ದಟ್ ಸ್ಟಾಕ್ ವಿಲ್ ಗಿವ್ ಮೋರ್ ದೆನ್ ಅಥವಾ ನಿಯರ್ಲಿ 30% returns so not exactly 30% so it may be 10 20 15 anything but on an average it will give ತರ್ಟಿ ಪರ್ಸೆಂಟ್ ಸೊ ಇದು ಯಾವಾಗ ಅಂತೇಳಿದ್ರೆ ಸೊ ಇಲ್ಲಿಂದ ಅಂದರೆ ಪ್ರೀವಿಯಸ್ ಆಲ್ ಟೈಮ್ ಇಂದ ಸೊ ನೆಕ್ಸ್ಟ್ ಆಲ್ ಟೈಮ್ ಹೈಗೆ ರೀಚ್ ಆಗಲಿಕ್ಕೆ ಆ ಸ್ಟಾಕು ಎಷ್ಟು ಟೈಮ್ ತಗೊಂಡಿದೆ ಅಂತ ಹೇಳಿದ್ರೆ ಟೈಮ್ ಟ್ರಾವೆಲ್ ಎಷ್ಟು ಟೈಮ್ ಟ್ರಾವೆಲ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಲೆಟ್ಸ್ ಇಲ್ಲಿಂದ ಇಲ್ಲಿಗೆ ಒನ್ ಮಂತಲ್ಲಿ ಬಂದಿದೆ ಅಂತ ಹೇಳಿದ್ರೆ ಸೊ ದೆರ್ ಇಸ್ ಅ ಹೈ ಚಾನ್ಸ್ ಇಲ್ಲಿಂದ ರಿಜೆಕ್ಷನ್ ತಗೊಳ್ಳೂಬೋದು ಅಥವಾ ಇಲ್ಲಿಂದ ಬ್ರೇಕೌಟ್ ಕೊಡ್ಬೋದು ಸೊ ಇನ್ ಕೇಸ್ ಬ್ರೇಕೌಟ್ ಕೊಡ್ತು ಅಂತ ಹೇಳಿದ್ರೆ ವಿ ಮೇ ನಾಟ್ ಗೆಟ್ ದಟ್ ಮಚ್ ರಿಟರ್ನ್ಸ್ ಲೆಟ್ಸ್ ಎ ಒನ್ ಇಯರ್ ಆದ ಮೇಲೆ ಬರ್ತಾ ಇದೆ ಅಂತೇಳಿದ್ರೆ ಸೊ ಬ್ರೇಕೌಟ್ ಕೊಡ್ತು ಅಂತ ಹೇಳಿದ್ರೆ ಇಟ್ ಮೇ ಅಸ್ಟೈನ್ ಸೊ ಅಲ್ಲಿ ನಮಗೆ ಒಂದು ಡೀಸೆಂಟ್ ರಿಟರ್ನ್ಸ್ ಸಿಗ್ಬೋದು ಅಥವಾ ಆಫ್ಟರ್ ಫೈವ್ ಇಯರ್ಸ್ ಸೊ ಮೋರ್ ದೆನ್ ಫೈವ್ ಇಯರ್ಸ್ ಟೈಮ್ ಗ್ಯಾಪ್ ಆದಮೇಲೆ ಆ ಸ್ಟಾಕು ಆಲ್ ಟೈಮ್ ಹೈನ ಬ್ರೇಕ್ ಮಾಡಿ ಕ್ಲೋಸಿಂಗ್ ಕೊಡ್ತು ಅಂತ ಹೇಳಿದ್ರೆ ಕ್ಲೋಸಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಕ್ಲೋಸಿಂಗ್ ಕೊಡ್ತು ಅಂತ ಹೇಳಿದ್ರೆ ವಿ ಮೇ ಗೆಟ್ ನಿಯರ್ಲಿ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಓಕೆ ಸೊ ವಿಲ್ ಸಿ ಸಮ್ ಎಕ್ಸಾಂಪಲ್ಸ್ ಸೊ ಫಸ್ಟ್ ಎಕ್ಸಾಂಪಲ್ ಐ ಟಿ ಸಿ ಸೊ ಐ ಟಿ ಸಿಯಲ್ಲಿ ತ್ರೀ ಫೋರ್ಟಿ ಅನ್ನೋ ವೀಕ್ಲಿ ಟೈಮ್ ಫ್ರೇಮ್ ಓಕೆ ಸೊ ತ್ರೀ ಫೋರ್ಟಿ ವಾಸ್ ದ ಆಲ್ ಟೈಮ್ ಹೈ ಓಕೆ ಸೊ ಇದು ಇಟ್ ವಾಸ್ ಆಲ್ ಟೈಮ್ ಹೈ ಸೊ ಇಲ್ಲಿ ತ್ರೀ ಫೋರ್ಟಿ ಹತ್ರ ಬಂದಾಗ ಏನು ಮಾಡ್ತು ಸೊ ಇಲ್ಲಿ ಏನು ಪ್ರೈಝ್ಯಾಕ್ಷನ್ ಫಾರ್ಮ್ ಮಾಡ್ತು ಸೊ ಇಲ್ಲಿ ನಮಗೆ ರಿಜೆಕ್ಷನ್ ಬಂತು ಅಂತ ಹೇಳಿದರೆ ಯಾರ್ಯಾರು ಐ ಟಿ ಸಿನ ಹೋಲ್ಡ್ ಮಾಡಿದ್ರು ಐ ಟಿ ಸಿ ಆಲ್ ಟೈಮ್ ರೀಚ್ ಆಗ್ತಾ ಇದ್ದಂಗೆ ಇಲ್ಲಿ ಡೇ ಸ್ಟ್ಯಾಟರ್ಡೇ ಏನು ಪ್ರಾಫಿಟ್ಸ್ ಬುಕ್ಕಿಂಗ್ ಓಕೆ ಸೊ ಒಂದು ಸಲ ಮತ್ತೆ ಇಲ್ಲಿ ಕರೆಕ್ಷನ್ ಬಂತು ಸೊ ಕರೆಕ್ಷನ್ ಬಂದಾದ ಮೇಲೆ ಸೊ ಮತ್ತೆ ಇಟ್ ಗೇವ್ ಅ ಸ್ಟ್ರಾಂಗ್ ಬ್ರೇಕೌಟ್ ಸೊ ಇಲ್ಲಿ ನಮಗೆ ಮತ್ತೆ ಫ್ರೆಶ್ ಡಿಮ್ಯಾಂಡ್ ಕ್ರಿಯೇಟ್ ಆಯಿತು ಸೊ ಬ್ರೇಕೌಟ್ ಕೊಡ್ತು ಕರೆಕ್ಷನ್ ಆಯಿತು ಸೊ ನೋಡಿ ಎಷ್ಟು ಬ್ಯೂಟಿಫುಲ್ ರಿಟರ್ನ್ಸ್ ಕೊಟ್ಟಿದೆ ಅಂತ ಓಕೆ ಸೊ ಅಂತ ಹೇಳಿದ್ರೆ ತ್ರೀ ಸಿಕ್ಸ್ಟಿ ಇಂತ ಸೊ ಇಟ್ ಆಸ್ ಮೂ ಟು ಫೋರ್ ಏಯ್ಟಿ ಓಕೆ ಸೊ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಪರ್ಸೆಂಟೇಜಲ್ಲಿ ನೋಡೋದಾಗಿದ್ರೆ ಸೊ ಇಟ್ ಈಸ್ ಸೊ ನಿಯರ್ಲಿ ತರ್ಟಿ ಪರ್ಸೆಂಟ್ ಸೊ ದಿಸ್ ಈಸ್ ನಾವೇನು ಹೇಳಿದ್ವಿ ತರ್ಟಿ ಪರ್ಸೆಂಟ್ ರಿಟರ್ನ್ಸ್ ಕೊಡುತ್ತೆ ಅಂತ ಹೇಳಿದ್ವಿ ಸೊ ನಿಯರ್ಲಿ ತರ್ಟಿ ಪರ್ಸೆಂಟ್ ಸೊ ಇದೇ ಥರ ಬೇರೆ ಇವಾಗ ಅಟ್ ಪ್ರೆಸೆಂಟ್ ಯಾವ್ಯಾವ ಸ್ಟಾಕ್ಸು ಆಲ್ ಟೈಮ್ ಹೈ ಹತ್ರ ಇದಾವೆ ಅಂತ ಚೆಕ್ ಮಾಡೋಣ ಸೊ ಫಸ್ಟ್ ಸ್ಟಾಕ್ ಎಸ್ ಬಿ ಐ ಲೈಫ್ ಓಕೆ ಸೊ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಸೊ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ನಾವು ನೋಡ್ಬೋದು ನೋಡಿ ಸೊ ಒನ್ ಟೈಮ್ ಆಲ್ ಟೈಮ್ ಹೈನ ಬಂತು ಆಲ್ ಟೈಮ್ ಹೈಯಲ್ಲಿ ರಿಜೆಕ್ಷನ್ ತಗೊಂತು ಸೆಕೆಂಡ್ ಟೈಮ್ ಆಲ್ ಟೈಮ್ ಐ ಹತ್ರ ಬಂತು ರಿಜೆಕ್ಷನ್ ತೊಗೊಂತು ಮತ್ತೆ ಇವಾಗ ಥರ್ಡ್ ಟೈಮ್ ಇಟ್ ಈಸ್ ಅಪ್ರೋಚಿಂಗ್ ಆಲ್ ಟೈಮ್ ಹೈ ಸೊ ಅನೋ ಒನ್ ಡೇ ಟೈಮ್ ಫ್ರೇಮ್ ನಾವು ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡೋದಾಗಿದ್ರೆ ಆಲ್ ಟೈಮ್ ಹೈಗಿಂತ ಸ್ವಲ್ಪ ಮೇಲೋಗಿ ಮತ್ತೆ ರಿಜೆಕ್ಷನ್ ಬಂತು ಸೊ ಮತ್ತೆ ಇಟ್ ಈಸ್ ಅಗೈನ್ ಮೂವಿಂಗ್ ಅಪ್ಸೈಡ್ ಸೊ ಇಲ್ಲಿಂದ ಬ್ರೇಕೌಟ್ ಕೊಡ್ತು ಅಂತೇಳಿದರೆ ಏನು ಈ ತೌಸಂಡ್ ತ್ರೀ ತರ್ಟಿ ಲೆವೆಲ್ಸ್ ಇದೆ ಸೊ ಇದನ್ನು ಮತ್ತೆ ಎಸ್ ಬಿ ಐ ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ ಸೊ ವಿ ಮೇ ಗೆಟ್ ಹ್ಯೂಜ್ ರಿಟರ್ನ್ಸ್ ಸೊ ಇಲ್ಲಿಂದ ಸೊ ಮತ್ತೆ ಎಲ್ಲಾದರೂ ಎಸ್ ಬಿ ಐ ಲೈಫ್ ಬ್ರೇಕ್ಔಟ್ ಕೊಡ್ತು ಅಂತ ಹೇಳಿದ್ರೆ ಸೊ ನಮಗೆ ಅಲ್ಲಿಂದ ಒಂದು ಹ್ಯೂಜ್ ರಿಟರ್ನ್ಸ್ ಬರೋ ಚಾನ್ಸಸ್ ಇದೆ ಯಾವುದ್ರಲ್ಲಿ ಎಸ್ ಬಿ ಐ ಲೈಫಲ್ಲಿ ಸೊ ಒನ್ ಮೋರ್ ಸ್ಟಾಕ್ ಯಾವುದು ಸೊ ಒನ್ ಮೋರ್ ಸ್ಟಾಕ್ ಸನ್ ಫಾರ್ಮಾ ಸೊ ಸನ್ ಫಾರ್ಮಾ ಕೂಡ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳಿದ್ರೆ ಮಂತ್ಲಿ ಟೈಮ್ ಫ್ರೇಮಲ್ಲಿ ನಮಗೆ ವಿಲ್ ಗೆಟ್ ಅ ಕ್ಲಿಯರ್ ಪಿಕ್ಚರ್ ಓಕೆ ಸೊ ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡಿ ಇಲ್ಲಿ 2015 ಥೌಸಂಡ್ ಫಿಫ್ಟೀನ್ ಆದಮೇಲೆ ಸೊ ನಾವು ಇಟ್ ಈಸ್ ಅಪ್ರೋಚಿಂಗ್ ಆಲ್ ಟೈಮ್ ಹೈ ಆಲ್ ಟೈಮ್ ಹೈ ಏನು ಈ ಸ್ಟಾಕ್ದು ದಟ್ ಈಸ್ ಥೌಸಂಡ್ ಟೂ ಹಂಡ್ರೆಡ್ ಓಕೆ ಸೊ ಥೌಸಂಡ್ ಟೂ ಹಂಡ್ರೆಡ್ ಈಸ್ ಆಲ್ ಟೈಮ್ ಹೈ ಫಾರ್ ಸನ್ಫಾರ್ಮಾ ಸೊ ಆಫ್ಟರ್ ಏಟ್ ಇಯರ್ಸ್ ಇದು ಆಲ್ ಟೈಮ್ ಹೈನ ಅಪ್ರೋಚ್ ಮಾಡ್ತಾ ಇದೆ ಸೊ ಒನ್ಸ್ ಆಲ್ ಟೈಮ್ ಹೈನ ಬೀಟ್ ಮಾಡ್ತು ಅಂತ ಹೇಳಿದರೆ ತೌಸಂಡ್ ಟೂ ಹಂಡ್ರೆಡ್ ಲೆವೆಲ್ಸ್ ಬೀಟ್ ಮಾಡ್ತು ಅಂತ ಅಗೈನ್ ವಿ ವಿ ವಿಲ್ ಗೆಟ್ ಹ್ಯೂಜ್ ರಿಟರ್ನ್ಸ್ ದಟ್ ಈಸ್ ನಿಯರ್ಲಿ ಅಪ್ರಾಕ್ಸ್ಲಿ ತರ್ಟಿ ಪರ್ಸೆಂಟ್ ಓಕೆ ಸೊ ಇದಾದ ಮೇಲೆ ಸಮ್ ಮೋರ್ ಎಕ್ಸಾಂಪಲ್ಸ್ ನಮಗೆ ಸೊ ಇದು ಎಲ್ಲಿ ವರ್ಕೌಟ್ ಆಗುತ್ತಂತ ಹೇಳಿದರೆ ಓನ್ಲಿ ಆನ್ ಕ್ವಾಲಿಟಿ ಸ್ಟಾಕ್ಸ್ ಸೊ ಎಲ್ಲ ಸ್ಟಾಕ್ಸಲ್ಲೂ ಯಾವುದೋ ಒಂದು ಲೈಕ್ ಜಂಕ್ ಸ್ಟಾಕ್ ಅಂತ ಹೇಳ್ತೀವಿ ಅಂಥ ಸ್ಟಾಕ್ಸಲ್ಲಿ ಇದು ವರ್ಕೌಟ್ ಆಗೋಲ್ಲ ಓನ್ಲಿ ಇನ್ ನಿಫ್ಟಿ ಎಫ್ ಎಂಡ್ ಆಪ್ಷನ್ಸ್ ಸೊ ಇನ್ನು ಅಪಾರ್ಟ್ ಫ್ರಮ್ ದಟ್ ಬೇರೆ ಸ್ಟಾಕ್ಸಲ್ಲಿ ಸಮ್ ಟೈಮ್ಸ್ ಇಟ್ ವಿಲ್ ವರ್ಕ್ ಆ್ಯಂಡ್ ಮ್ಯಾಕ್ಸಿಮಮ್ ಕೇಸಸ್ ಇಟ್ ವಿಲ್ ನಾಟ್ ವರ್ಕೌಟ್ ಓನ್ಲಿ ಇನ್ ಕ್ವಾಲಿಟಿ ಸ್ಟಾಕ್ಸು ಸೊ ಎಲ್ಲ ಸ್ಟಾಕ್ಸಲ್ಲೂ ಆಲ್ ಟೈಮ್ ಹೈ ಬ್ರೇಕ್ ಮಾಡ್ತಾ ಇದೆ ಸೊ ನಾನು ಈ ಸ್ಟಾಕ್ಗೆ ಎಂಟ್ರಿ ಆಗ್ತೀನಿ ಅಂತ ಹೋದರೆ ಸೊ ವಿ ಮೇ ಎಂಡ್ ಅಪ್ ವಿತ್ ಲಾಸ್ ಓನ್ಲಿ ಇನ್ ಕ್ವಾಲಿಟಿ ಸ್ಟಾಕ್ಸ್ ಅಂತ ಹೇಳಿದ್ರೆ ಟಾಪ್ ಟೂ ಹಂಡ್ರೆಡ್ ಸ್ಟಾಕ್ಸ್ ಓಕೆ ಸೊ ದಿಸ್ ಈಸ್ ದ ಸ್ಟ್ರಾಟಜಿ ಗೈಸ್ ಸೊ ಯುಟಿಲೈಸ್ ದಿಸ್ ಸ್ಟ್ರಾಟಜಿ ಸೊ ಇದನ್ನ ರಾಂಗ್ ವೇಲಿ ಯೂಸ್ ಮಾಡ್ಕೊಬೇಡಿ ಸೊ ಅಲ್ಲಿ ಏನು ಪ್ರೈಝ್ಯಾಕ್ಷನ್ ಫಾರ್ಮ್ ಆಗ್ತಾ ಇದೆ ಸೊ ಆ ಪ್ರೈಸ್ ಆ್ಯಕ್ಷನ್ನ ಒಂದು ಸಲ ಅಬ್ಸರ್ವ್ ಮಾಡಿ ಆ ಪ್ರೈಸ್ ಆ್ಯಕ್ಷನ್ ಹಿಂದೆ ಏನು ಸೆಂಟಿಮೆಂಟ್ ಇದೆ ಆ ಸೆಂಟಿಮೆಂಟ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಓಕೆ ಸೊ ದಿಸ್ ಈಸ್ ದ ಸ್ಟ್ರಾಟಜಿ ಗೈಸ್ ಸೊ ಇದಿಷ್ಟು ನಮ್ಮ ಇವತ್ತಿನ ಸ್ಟ್ರಾಟಜಿ ಓಕೆ ಇದ್ರ ಜೊತೆಗೆ ಸೊ ಈ ಗುರುವಾರದಿಂದ ನಮ್ಮ ಯಲಾಂಕಾ ಬ್ರಾಂಚು ಲಾಂಚ್ ಆಗ್ತಾ ಇದೆ ಸೊ ಐ ವಿಲ್ ಬಿ ದ ಹೆಡ್ ಆಫ್ ಯಲಾಂಕ ಬ್ರಾಂಚ್ ಸೊ ನಾನು ಅಲ್ಲಿ ನಿಮ್ಮ ಕಂಪ್ಲೀಟ್ ಗೋಲ್ಡ್ ಕೋರ್ಸ್ ಮತ್ತು ಮೆಂಟರ್ಶಿಪ್ ಕೋರ್ಸಸ್ ಏನಿದೆ ಅದರ ಕಂಪ್ಲೀಟ್ ಕ್ಲಾಸಸ್ ಐ ವಿಲ್ ಬಿ ಹ್ಯಾಂಡ್ಲಿಂಗ್ ಸೊ ನಿಮಗೆ ಯಾವುದೇ ರೀತಿ ಟ್ರೇಡಿಂಗಲ್ಲಿ ಸಕ್ಸಸ್ ಇಲ್ಲಿ ತನಕ ಸಿಗಲಿಲ್ಲ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ನಿಮಗೆಲ್ಲ ನಾಲೆಜ್ ಇರುತ್ತೆ ಟ್ರೇಡಿಂಗ್ ಬಗ್ಗೆ ಸೊ ಯಾವುದ್ಯಾವುದೋ ಬೆಸ್ಟ್ ಟ್ರೈನರ್ಸ್ ಹತ್ರ ಅಥವಾ ಬೆಸ್ಟ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಟ್ರೇಡಿಂಗ್ ಕಲ್ತಿರ್ತೀರ ಸ್ಟಿಲ್ ನೀವು ಟ್ರೇಡಿಂಗಲ್ಲಿ ಆ ಸಕ್ಸಸ್ ನಿಮಗೆ ಸಿಕ್ಕಿರಲ್ಲ ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ಇಂಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಓಕೆ ಸೊ ಈ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ನ ಎಕ್ಸಾಕ್ಟಾಗಿ ಫಾಲೋ ಮಾಡೋದು ಹೇಗೆ ಸೊ ಯಾವ ರೀತಿ ಟ್ರೇಡ್ ಮಾಡ್ಬೋದು ಸೊ ಡೈಲಿ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲೇ ಟ್ರೇಡ್ ಮಾಡಿದ್ರೆ ನಮಗೆ ಸಕ್ಸಸ್ ಸಿಗುತ್ತಾ ಅಥವಾ ಡೈಲಿ ಸೆಲ್ಲಿಂಗೇ ಮಾಡಬೇಕಾ ಸೊ ಡೈಲಿ ಬೈಯಿಂಗೇ ಮಾಡಬೇಕಾ ಸೊ ಯಾವ ರೀತಿ ನಿಮಗೆ ಟ್ರೇಡಿಂಗಲ್ಲಿ ಗೈಡ್ ಮಾಡ್ಬೋದು ಸೊ ಆ ಗೈಡೆನ್ಸ್ನ ಹಂಡ್ರೆಡ್ ಪರ್ಸೆಂಟ್ ನನ್ನ ಕಡೆಯಿಂದ ಸಿಕ್ಕೇ ಸಿಗುತ್ತೆ ನಿಮಗೆ ಸೊ ಐ ಇಲ್ ಬಿ ವೆಯ್ಟಿಂಗ್ ಇನ್ ಎಲಾಂಕಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಗೈ